ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದೆ ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ನಾವುಗಳು ಆಹಾರ ಎಲ್ಲೆಲ್ಲೋ ಹೊರಗಡೆ ಕೆಲವೊಂದು ಸಾರಿ ಮನೆಯಲ್ಲಿ ಅತಿ ಹೆಚ್ಚಾಗಿ ಸೇವನೆ ಮಾಡ್ತೀವಿ, ಅದು ಜೀರ್ಣಕ್ರಿಯೆ ಆಗಲ್ಲ. ಜೀರ್ಣಕ್ರಿಯೆ ಆಗಲ್ಲಂದರೆ ಹೊಟ್ಟೆಯಲ್ಲಿ ಏನೋ ಒಂಥರ, ಕೆಲವರಿಗೆ ಹೊಟ್ಟೆ ನೋವು ಬರ್ತದೆ, ಕೆಲವರು ಹೊಟ್ಟೆ ಉರಿ ಬರ್ತಾರೆ, ಕೆಲವರಿಗೆ ಹೊಟ್ಟೆ ಗುಡುಗುಡ ಅಂತ, ಕೆಲವರು ಬೈದಿ ಆಗುತ್ತೆ, ಕೆಲವರಿಗೆ ನಿಶಕ್ತಿ ಆಗುತ್ತೆ, ನಾನಾ ರೀತಿ ಅಜೀರ್ಣದಿಂದ. ಈ ಅಜೀರ್ಣದಿಂದ ಬಿ ಪಿ ಆಗುತ್ತೆ, ಅಜೀರ್ಣದಿಂದ ಶುಗರ್ ಆಗುತ್ತೆ, ಅಜೀರ್ಣದಿಂದ ಏನೇನೋ ಬರ್ತದೆ ಅಜೀರ್ಣದಿಂದ. ಅದಕ್ಕೆ ತಿಂದ ಆಹಾರ ಕ್ಲೀನಾಗಿ ಪಚನಕ್ರಿಯೆ ಆಗಬೇಕು. ಆ ಪಚನಕ್ರಿಯೆ ಕೆಲವೊಂದು ಸಾರಿ ಆಗಲಿಲ್ಲ ಅಂದರೆ ಆಗೇನು ಮಾಡ್ತೀವಿ ನಾವು, ಕೆಲವೊಂದು ಮನೆಯಲ್ಲಿರ್ತಕ್ಕಂತಹ ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಂಡು ನಾವು ತಯಾರು ಮಾಡಿಕೊಂಡು ನಮ್ಮನೆ ನಾವೇ ಅದೇ ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಅದು ನಮ್ಮ ತೊಂದರೆ ಇದೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಅದು ಬಿಟ್ಟು ನಾವೇನು ಮಾಡ್ತೀವಿ, ಏನೋ ಒಂದಾಯಿತು ಓಡೋಗೋದು ಡ್ರಗ್ ಹೌಸ್ಗೆ, ಅವ್ರಿಗೂ ಸೇಲ್ ಆಗಬೇಕು, ಪಾಪ ಅವರು ಇನ್ವೆಸ್ಟ್ಮೆಂಟ್ ಹಾಕಿದ್ದು ಮಾಡಿರ್ತಾರೆ, ಇವ್ರಿಗೂ ಕಾಯಿಲೆ ವಾಸಿ ಆಗಬೇಕು, ಅವರೇನೋ ಕೊಟ್ಟರು, ಇವರೇನೋ ನುಂಗಿದ್ರು, ಅದರಿಂದ ನಾ ಇನ್ನೊಂದು ಮತ್ತೊಂದು ಕಲೆ ತರಿಸ್ಕೊಂಡು ಅದಕ್ಕೊಂದು ಟ್ಯಾಬ್ಲೆಟು ಅದಕ್ಕೊಂದು ಟ್ಯಾಬ್ಲೆಟ್ ಅಂತ ದೊಡ್ಡದಾಗಿ ಮನೆಯಲ್ಲೇ ಡ್ರಗ್ ಹೌಸ್ ಓಪನ್ ಮಾಡ್ಕೊತಾರೆ. ಸ್ನೇಹಿತರೆ, ಅದು ಬೇಕಾಗಿಲ್ಲ ನಮಗೆ. ನಮ್ಮ ಡ್ರಗ್ ಹೌಸಲ್ಲಿ ಮಜ್ಜಿಗೆ ಇತ್ತು, ಒಂದು ಗ್ಲಾಸ್ ಮಜ್ಜಿಗೆ ಎತ್ಕೊಳ್ಳಿ, ಒಂದು ಗ್ಲಾಸ್ ಮಜ್ಜಿಗೆ ಎತ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ಎತ್ಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಂತೀವಲ್ಲ, ಟೀ ಸ್ಪೂನು ಓಮ್ ಪುಡಿಯನ್ನು ಹಾಕಿ ಓಮ್ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕಲಸಿ ಚೆನ್ನಾಗಿ ಮಿಶ್ರಣ ಮಾಡಿ ಎಲ್ಲ ಬೆರಿಬೇಕು. ಮಜ್ಜಿಗೆ ಮತ್ತು ಓಮ್ ಪುಡಿಯನ್ನು ಚೆನ್ನಾಗಿ ಬೆರಿಬೇಕು, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಥರೋಲಿ ಮಿಕ್ಸ್ ಇಟ್ ಅಂತ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಮಜ್ಜಿಗೆ ಒಂಥರ ಈ ಓಮ್ ಕಾಲು ಪುಡಿ ಹಾಕಿದಾಗ ಒಡ್ದಂಗಿದೆ, ಅಡ್ಡಿ ಇಲ್ಲ, ಪರವಾಗಿಲ್ಲ, ಒಡ್ದಂಗೆ ಏನೇನು ಇದೇನಾಗಲ್ಲ, ತೊಂದರೆ ಇಲ್ಲ. ಮತ್ತು ಸೈಂಧವಲವನ ಅಂದರೆ ಕೃಷ್ಣ ಉಪ್ಪಾಗಲಿ ಅಥವಾ ಕೆಂಪು ಉಪ್ಪಾಗಲಿ, ಇದನ್ನು ಸೈಂಧವಲ ಅಂತ ಕರೀತಾರೆ. ಇದನ್ನು ಅಂದರೆ ರಾಕ್ ಸಾಲ್ಟ್, ನಮಗೆ ಇದು ಸಮುದ್ರದ ಒಂದು ಬೇಕಾಗಿಲ್ಲ, ಈ ಸೈಂಧವಲವನ ಟೇಸ್ಟ್ ತಗ್ಗಂಟಿಗೆ ಹಾಕ್ಕೊಂಬಿಡಿ, ಹಾಕಿ ಅದನ್ನು ಮಿಶ್ರಣ ಮಾಡಿ ಅದು ಚೆನ್ನಾಗಿ ಕರಗೋಗಬೇಕು. ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ನಿಮ್ಮ ಒಂದು ಟೇಸ್ಟ್. ಕೆಲವರು ಉಪ್ಪೇನೇ ಬೇಡ ಅಂತಾರೆ, ಸಂತೋಷ, ಒಳ್ಳೆಯದು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಂಗೇ ಸೇವನೆ ಮಾಡ್ಬೋದು. ಮತ್ತು ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪು, ಸಣ್ಣ ಸಣ್ಣ ಕಟ್ ಮಾಡ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿ, ಇದು ಒಳ್ಳೆ ರೆಮಿಡಿ. ಕೊತ್ತಂಬರಿ ಸೊಪ್ಪು, ಇನ್ನೂ ಪುದೀನ ಇದ್ದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಅನೇಕ ಕಾಯಿಲೆಗಳಿಗೆ ಎರಡು ಇದಾಗುತ್ತೆ. ಒಂದೊಂದು ಮೇನಪ್ಪ ಏನಂದರೆ ಲಂಗ್ಸನ್ನು ಕ್ಲೀನ್ ಮಾಡೋ ಶಕ್ತಿ ಇದಕ್ಕೆ ಜಾಸ್ತಿ ಇದೆ, ಅದು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಇವೆಲ್ಲನೂ ಮಿಶ್ರಣ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆ, ಜಾಸ್ತಿ ಇಲ್ಲ, ಕಡಿಮೆ ಇಲ್ಲ, ಕರೆಕ್ಟಾಗಿದೆ. ಮತ್ತು ಅದಕ್ಕೆ ಬೇಕಾದಂತಹ ಈ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಇದಾಗಿದೆ, ಮತ್ತು ಮಜ್ಜಿಗೆನೂ ಭಾರಿ ಟೇಸ್ಟ್ ಆಗಿದೆ. ಇವೆಲ್ಲ ಮಿಶ್ರಣವನ್ನು ನಾವು ಯಾವಾಗ ನಮಗೆ ಜೀರ್ಣಕ್ರಿಯೆ ಆಗಿಲ್ಲ, ಜೀರ್ಣ ಅಂದರೆ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಹೊಟ್ಟೆ ಸಂಬಂಧಪಟ್ಟ ತೊಂದರೆ ಇದೆ ಅಂದರೆ ಆ ಸಮಯದಲ್ಲಿ ಇದನ್ನು ತಯಾರು ಮಾಡಿಕೊಂಡು
ಸೇವಿಸ್ತಾ ಬಂದರೆ ಅವೆಲ್ಲ ಮಾಯವಾಗುತ್ತೆ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಹೋಗಲಿ, ಎಲ್ಲರೂ ಮುಟ್ಟಲಿ, ಅವ್ರ ಮನೆಗೆ ಅವರು ಮಾಡ್ಕೊಂಡು ಕೊಡಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ತೋರಿಸ್ತೀನಿ.